ಎಲ್ಲದಕ್ಕೂ ಸೂತ್ರಧಾರ ಈ ಆಂಬಿಡೆಂಟ್ ಅನ್ನುವಂತಹ ಕಂಪನಿ. ಇಷ್ಟಕ್ಕೂ ಏನಿದು ಆಂಬಿಡೆಂಟ್ ಹಗರಣ ಅಂತ ನೋಡೋಣ. ಜನಾರ್ದನ ರೆಡ್ಡಿಗೂ ಈ ಆಂಬಿಡೆಂಟ್ ಧೋಕಾಕ್ಕೂ ಇರುವಂತಹ ಸಂಬಂಧ ಆದ್ರೂ ಏನು? ಬೆಂಗಳೂರಿನ ಆರ್ ಟಿ ನಗರದಲ್ಲಿದೆ ಆಂಬಿಡೆಂಟ್ ಕಂಪನಿಯಿಂದ ಮಹಾ ಮೋಸ ಆಗಿದೆ. ದುಡ್ಡು ಡಬಲ್ ಮಾಡುವ ಹೆಸರಲ್ಲಿ 50,000 to 5,00,000 ಠೇವಣಿಯನ್ನ ಸಂಗ್ರಹ ಮಾಡುತ್ತೆ ಈ ಕಂಪನಿ. ಚೆನ್ನೈ ಲಿಂಕ್ ಸಿಸ್ಟಮ್ನಲ್ಲಿ 1,000 ಮಂದಿಯಿಂದ ಠೇವಣಿ ಸಂಗ್ರಹಿಸಿ ವಂಚಿಸಿದೆ ಆಂಬಿಡೆಂಟ್ ಕಂಪನಿ. ಇದೇ ಧೋಕಾ ಕಂಪನಿಯಲ್ಲಿ ಬೇನಾಮಿ ಹೆಸರಲ್ಲಿ ದುಡ್ಡು ಹೂಡಿದ್ದ ರೆಡ್ಡಿ ಆಪ್ತ ಅನ್ನುವಂತಹ ಮಾಹಿತಿ ತಿಳಿದು ಬರ್ತಿದೆ. ಬೆಂಗಳೂರಿನ ಆರ್ ಟಿ ನಗರದಲ್ಲಿ ಆಂಬಿಡೆಂಟ್ ಕಂಪನಿ ಇದೆ. ಈ ಆಂಬಿಡೆಂಟ್ ಕಂಪನಿಯಿಂದ ಮಹಾ ಮೋಸ ಆಗಿದೆ. ದುಡ್ಡು ಡಬಲ್ ಮಾಡುವ ನಿಟ್ಟಿನಲ್ಲಿ 50,000 to 5,00,000 ಠೇವಣಿಯನ್ನ ಈ ಕಂಪನಿಯಲ್ಲಿ ಇಡಲಾಗುತ್ತೆ. ಇದೀಗ ಜನಾರ್ದನ ರೆಡ್ಡಿ ಅವರ ಹೆಸರು ಕೂಡ ಈ ಕಂಪನಿಗೆ ತಳಕಾಕೊಳ್ತಾ ಇದೆ. ಈ ಹೆಚ್ಚಿನ ಅಂದ್ರೆ ಅಪ್ಡೇಟ್ಸ್ ಇನ್ನೂ ಬರಬೇಕಾಗಿದೆ. ಯಾವಾಗ ಹೂಡಿಕೆ ಮಾಡಿರುವಂತಹ ದುಡ್ಡು, ಎಷ್ಟು ಹೂಡಿಕೆಯನ್ನ ಮಾಡಿದ್ರು ಅನ್ನುವಂತಹ ಮಾಹಿತಿ ಕೂಡ ಪೊಲೀಸರಿಂದ ಬರಬೇಕಾಗಿದೆ. ಆದ್ರೆ ಈಗಾಗಲೇ ಈ ಕಂಪನಿಯ ಮಾಲೀಕನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆತನಿಂದಲೂ ಕೂಡ ಬಾಯಿ ಬಿಡಿಸುವಂತಹ ಎಲ್ಲಾ ಸಾಧ್ಯತೆಗಳು ಇದೆ. ಮತ್ತೊಂದು ಕಡೆ ಜನಾರ್ದನ್ ರೆಡ್ಡಿ ಎಲ್ಲಿದ್ದಾರೆ ಅನ್ನೋದು ಕೂಡ ತಿಳಿಯಬೇಕಿದೆ. ಅವರ ಆಪ್ತ ಪಿ ಎನ್ ಬೇರೆ ದೇಶದಲ್ಲಿ ತಲೆಮರೆಸಿಕೊಂಡಿದ್ದಾನೆ ಅಂತ ಅವಾಗ್ಲೇ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು. ಆತನನ್ನು ಕೂಡ ಪೊಲೀಸರು ಬಂಧಿಸಬೇಕಾಗಿದೆ. ಇವರೆಲ್ಲರ ಬಂಧನ ಆದ ಬಳಿಕ ಏನಿದು ಪ್ರಕರಣ, ಯಾವಾಗ ನಡೆದಿದ್ದು, ನಿಜಕ್ಕೆ ಈ ಇಲ್ಲಿ ದುಡ್ಡು ಹೂಡಿಕೆಯನ್ನ ಮಾಡಲಾಗಿತ್ತಾ ಅಂತ ಪೊಲೀಸರು ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ರೆ. ಆದ್ರೆ ಇದೀಗ ಬರ್ತಾ ಇರುವಂತಹ ಎಸ್ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ಈ ಕುರಿತಂತೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ನರಸಿಂಹಮೂರ್ತಿ, ಈ ಆಂಬಿಡೆಂಟ್ ಹಗರಣ ಅನ್ನೋದು ಏನು, ಯಾವಾಗಿಂದ ಬಂದಿರೋದು, ಏನಿದ್ರ ಹಿನ್ನೆಲೆ? ಇದು ಈ ಕಂಪನಿ ಏನಿದೆ, ಇದು ಆರ್ ಟಿ ನಗರದ ಕವಲ್ ಬೈರ್ಸಂದ್ರ ಇರ್ತಕ್ಕಂತ ಕವಲ್ ಬೈರ್ಸಂದ್ರದಲ್ಲಿ ಇವರು ಆಂಬಿಡೆಂಟ್ ಕಂಪನಿ ಅಂತ ಹೇಳಿ ಆಂಬಿಡೆಂಟ್ ಮಾರ್ಕೆಟಿಂಗ್ ಕಂಪನಿ ಈ ರೀತಿ ಒಂದ್ 2-3 ಕಂಪನಿಯನ್ನ ಈ ಕಂಪನಿಯ ಹೆಸರಲ್ಲಿ ಮಾಡ್ಕೊಂಡಿರ್ತಕ್ಕಂತಹದ್ದು. ಇವರು ಜನರಿಂದ ಹಣವನ್ನ ಸಂಗ್ರಹ ಮಾಡ್ಕೊಳ್ಳೋದು, ಅಂದ್ರೆ ಇನ್ವೆಸ್ಟ್ ಮಾಡಿದ್ರೆ ನೀವು ಅಧಿಕ ಮೊತ್ತದ ಒಂದು ಲಾಭಾಂಶವನ್ನ ನೀಡ್ತೀವಿ ಅಂತ ಹೇಳಿ ಜನರಿಂದ ಹಣವನ್ನ ಸಂಗ್ರಹ ಮಾಡಿರೋದು. ಆದ್ರೆ ಇವರು ಯಾರಿಗೂ ಸಹ ಯಾರ ಹಣವನ್ನ ಕಟ್ಟಂತಹ ಸಾರ್ವಜನಿಕರಿಗೆ ಇದುವರೆಗೂ ಒಂದು ನಯಾ ಪೈಸವನ್ನ ಹಿಂದಿರುಗಿಸಿಲ್ಲ. ಹೀಗಾಗಿ ಇದು ಈ ಮೊತ್ತ ಏನಿದೆ, ಈ ಹಗರಣದ ಮೊತ್ತ ಸುಮಾರು 30,000 crore ದಾಟುತ್ತೆ ಅನ್ನೋ ಒಂದು ಮಾಹಿತಿ ಇದೆ. ಹೀಗಾಗಿ 2017 ನವೆಂಬರ್ ತಿಂಗಳಲ್ಲಿ ಒಂದು FIR ದಾಖಲಾಗುತ್ತೆ, ಅಂದ್ರೆ DJ Halli ಪೊಲೀಸ್ ಠಾಣೆಯಲ್ಲಿ. ಅದಾದ್ಮೇಲೆ ಮತ್ತೆರಡು FIR ದಾಖಲಾಗುತ್ತೆ. ಯಾವಾಗ ಇವರು ಹಣ ಕೊಡೋದಿಲ್ವೋ, ಇವರು ಹಣವನ್ನ ಅಕ್ರಮವಾಗಿ ಅವ್ಯವಹಾರ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾದಂತಹ ಸಂದರ್ಭದಲ್ಲೂ 2017 ಒಂದು ಆ ಜುಲೈನಲ್ಲಿ ಒಂದು ED ದಾಳಿ ಕೂಡ ಈ ಕಂಪನಿಯ ಮೇಲೆ ನಡೆಯುತ್ತೆ. ಇಷ್ಟೆಲ್ಲಾ ಆದ್ಮೇಲೆ ಓ ಇವ್ರು ನಮ್ಗೆ ಹಣ ಬರೋದೇ ಇಲ್ಲ ಅನ್ನೋವಾಗ ಈ ಅಲ್ಲಿರ್ತಕ್ಕಂಥ ಇನ್ವೆಸ್ಟರ್ ಮೋಸ ಹೋಗಿರೋರು ಈ ಕಂಪ್ಲೇಂಟ್ ಮೇಲೆ ಯಾವಾಗ ಈ ಕಂಪನಿ ಮೇಲೆ ಕಂಪ್ಲೇಂಟ್ ಕೊಡ್ತಾರೋ ಆ ಇನ್ವೆಸ್ಟಿಗೇಷನ್ ಆದ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರ ಹೆಸರು ಬೆಳಕಿಗೆ ಬರುತ್ತಾ? ಖಂಡಿತ ಖಂಡಿತ. ಈ ಯಾವಾಗ ಈ ಪ್ರಕರಣದಲ್ಲಿ ಯಾವಾಗ ಇವರೆಲ್ಲ ಕೈವಾಡ ಇದೆ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಗೊತ್ತಾಗುತ್ತೆ, ಹೌದು ಸಾರ್ವಜನಿಕರ ದುಡ್ಡು ಇದು, 1,00,000 ಹಣವನ್ನ ಲಾಸ್ ಮಾಡಿದ್ದಾರೆ ಅಂತೇಳಿ ಮುಖ್ಯಮಂತ್ರಿಗಳ ಗಮನಕ್ಕೆ ಬರುತ್ತೆ, ಹೇಗಾದ್ರೂ ಮಾಡಿ ಸಾರ್ವಜನಿಕರ ದುಡ್ಡನ್ನು ವಾಪಸ್ ಕೊಡಿಸ್ಬೇಕು ಅಂತೇಳಿ ಪ್ರಕರಣವನ್ನ. ನರಸಿಂಹಮೂರ್ತಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.